ಸೋಯಾವರೆ ನಿಮಗೆ ಗೊತ್ತಿರೋ ಹಾಗೆ ಒಂದು ದ್ವಿದಳ ಧಾನ್ಯ ಬೆಳೆ. ಈ ಒಂದು ಸೋಯಾವರೆಗೆ ಶಿಫಾರಸು ಮಾಡಿರ್ತಕ್ಕಂಥ ಒಂದು ಪೋಷಕಾಂಶಗಳ ಪ್ರಮಾಣ ಏನು ಅಂತಂದ್ರೆ ಸುಮಾರು 16 ಕೆಜಿ ಸಾರಜನಕ 32 ಕೆಜಿ ರಂಜಕ ಮತ್ತೆ 10 ಕೆಜಿ ಅಷ್ಟು ಪೊಟಾಸಿಯಂ ಅನ್ನ ಈ ಒಂದು ಸೋಯಾವರೆಗೆ ಶಿಫಾರಸು ಮಾಡಿರ್ತಕ್ಕಂಥ ಒಂದು ರಸಗೊಬ್ಬರದ ಪ್ರಮಾಣ. ಈ ಒಂದು ಪ್ರಮಾಣವನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತಕ್ಕಂಥದ್ದು. ಸೊ ಇದನ್ನ ಸುಮಾರು ಅಂದ್ರೆ ರೈತರು ಬಿತ್ತನೆ ಸಮಯದಲ್ಲಿ 48 ಕೆಜಿ ಅಷ್ಟು DAP, 8 ಕೆಜಿ ಅಷ್ಟು ಯೂರಿಯಾ ಮತ್ತೆ ಒಂದು 16 ಕೆಜಿ ಅಷ್ಟು MOP ಮ್ಯೂರೇಟ್ ಆಫ್ ಪೊಟಾಷ್ ಅಂತ ಏನ್ ಹೇಳ್ತವಲ್ಲ, ಸೊ ಅದನ್ನ ನಾವು ಬಿತ್ತನೆ ಸಮಯದಲ್ಲಿ ಕೊಡ್ತಕ್ಕಂಥದ್ದು. ಈಗಿನ ಒಂದು ಹಂತದಲ್ಲಿ ಈಗ ಎಲ್ಲ ಬೆಳೆಗಳು ಒಂದು ಹೂವಿನಿಂದ ಕಾಯಿ ಕಚ್ಚುವಂತ ಇದೆ. ಸೊ ಆದ್ರೆ ಸರಿಸುಮಾರು ಹೆಚ್ಚಿನ ಒಂದು ಬೆಳೆ ಹೂವಿನ ಹಂತದಲ್ಲಿದೆ. ಸುಮಾರು 50% ಈ ಒಂದು ಬೆಳೆ ಹೂವಾಡೋ ಸಮಯದಲ್ಲಿ ನಾವು ಯೂರಿಯಾನ ನಾವು ಸಿಂಪರಣೆ ಮೂಲಕ ಕೊಡಬೇಕಾಗ್ತದೆ. ಯಾಕೆಂತಂದ್ರೆ ಈ ಒಂದು ಯೂರಿಯಾ ಎಲೆಗಳ ಮುಖಾಂತರ ಅಥವಾ ಸಿಂಪರಣೆ ಮುಖಾಂತರ ಕೊಡೋದ್ರಿಂದ ಏನಾಗ್ತದೆ, ಒಂದು ಹೂವಿನ ಸಂಖ್ಯೆ ಹೆಚ್ಚಾಗ್ತಕ್ಕಂಥದ್ದು ಮತ್ತು ಅದರಲ್ಲಿ ಇಳುವರಿ ಜಾಸ್ತಿ ಆಗ್ತಕ್ಕಂಥದ್ದು. ಸೊ ಅದಕ್ಕಾಗಿ ನಾವು ಏನ್ ಹೇಳ್ತೇವೆ, ಇದು ಯೂರಿಯಾನ ಸುಮಾರು 1 ಲೀಟರ್ ನೀರಿಗೆ 20 ಗ್ರಾಂನಷ್ಟು ನಾವು 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡ್ತಕ್ಕಂಥದ್ದು. ಸೊ ಇದರಿಂದ ಏನಾಗ್ತದೆ, ಒಂದು ಬೆಳೆಯ ಇಳುವರಿ ಹೆಚ್ಚಾಗ್ತಕ್ಕಂಥದ್ದು. ನಂತರ 50% ಬೆಳೆ ಹೂ ಆಡಾದ ನಂತರ ನಾವು 13045 ಅಂತ ಏನು ಹೇಳ್ತಾ ಇದ್ದೇವೆ ಪೊಟಾಸಿಯಂ ನೈಟ್ರೇಟ್ ಅಂತ ಏನು ಹೇಳ್ತಾ ಇದ್ದಾವಲ್ಲ, ಸುಮಾರು ಅದನ್ನು 1 ಲೀಟರ್ ನೀರಿಗೆ 10 ಗ್ರಾಂನಷ್ಟು ಅಂದರೆ 1%, ಅಂದರೆ 1 ಲೀಟರ್ ನೀರಿಗೆ 10 ಗ್ರಾಂನಷ್ಟು ಪೊಟಾಸಿಯಂ ನೈಟ್ರೇಟನ್ನು ಕೊಡೋದ್ರಿಂದ ಏನಾಗ್ತದೆ, ಹೂ ಆಡೋ ಹಂತದಲ್ಲಿ ಏನಾದರೂ ನಮ್ಮ ಮಣ್ಣಿನಲ್ಲಿ ತೇವಾಂಶದ ಕೊರತೆ ಆಯಿತು ಅಂತಂದಾಗ ಸೊ ಈ ಒಂದು ಪೊಟಾಸಿಯಂ ಏನು ಮಾಡ್ತದೆ, ಈ ಒಂದು ಹೂವಿನಿಂದ ಕಾಯಿ ಕಚ್ಚುವ ಹಂತ ಅಥವಾ ಕಾಳು ತುಂಬ ಹಂತದಲ್ಲಿ ಮೋನೋ ಪೊಟಾಸಿಯಂ ಫಾಸ್ಫೇಟ್ ಅಂತ ಹೇಳ್ತೇವೆ MKP ಅಂತ ಹೇಳ್ತೇವೆ 0.52-0.34 ಅಂತೇಳಿ. ಸೊ ಆ ಒಂದು ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು ಸುಮಾರು 1 ಲೀಟರ್ ನೀರಿಗೆ 10 ಗ್ರಾಂನಷ್ಟು ನಾವು ಕರಗಿಸಿ ಸಿಂಪರಣೆ ಮಾಡೋದ್ರಿಂದ, ಈ ಕಾಳು ತುಂಬ ಹಂತದಲ್ಲಿ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ಕಾಳಿನ ತೂಕ ಹೆಚ್ಚಾಗ್ತಕ್ಕಂಥದ್ದು. ಸೊ ಇದರಿಂದ ಒಂದು ಇಳುವರಿಯೊಳಗೆ ನಾವು ಹೆಚ್ಚಿನ ಒಂದು ಏರಿಕೆಯನ್ನು ನಾವು ಕಾಣಬಹುದು.